ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ತೊಂಬತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾದಂತಹ ಕಾರ್ಯವಾಗಿ ಲಕ್ಷ್ಮಣನು ಇಂದ್ರಜಿತುವನ್ನು ಕೊನೆಗೂ ವಧಿಸಿದ್ದಾನೆ ದೇವಾನುದೇವತೆಗಳಿಗೆ ಅಭೇದ್ಯನು ದೇವಾನ ದೇವತೆಗಳಿಂದ ಅವಧ್ಯನಾಗಿ ಅವರೆಲ್ಲರಿಂದಲೂ ಗೆಲ್ಲಲು ಅಸಾಧ್ಯವಾಗಿದ್ದು ಇಂದ್ರನನ್ನೇ ಗೆದ್ದಿದ್ದಂತಹ ಇಂದ್ರಜಿತವು ಕೊನೆಗೂ ಲಕ್ಷ್ಮಣನಿಂದ ರಾಮಾನುಜನಾದ ಲಕ್ಷ್ಮಣನಿಂದ ಹತನಾಗಿದ್ದಾನೆ ಲಕ್ಷ್ಮಣನು ಇಂದ್ರಜಿತವನ್ನು ಕೊಂದು ವಿಜಯಿಯಾಗಿ ವಿಭೀಷಣ ಹಾಗೂ ವಾನರ ವೀರರೊಂದಿಗೆ ಶ್ರೀರಾಮನ ಬಳಿಗೆ ಮರಳಿ ಬರುತ್ತಿರುವನು ಗಾತ್ರ ಲಕ್ಷ್ಮಣ ಶುಭ ಲಕ್ಷಣ ಹೃಷ್ಟ ಶಕ್ತ ಜೇತಾರ ಮಾಹವೇ ಸಂಗ್ರಾಮ ಭೂಮಿಯಲ್ಲಿ ಶತ್ರು ವಿಜಯಿ ಇಂದ್ರಜಿತುವಿನ ವಧೆ ಮಾಡಿ ರಕ್ತದಿಂದ ತೊಯ್ದು ಹೋದ ಶರೀರವುಳ್ಳ ಶುಭ ಲಕ್ಷಣ ಲಕ್ಷ್ಮಣನು ಬಹಳ ಪ್ರಸನ್ನನಾದನು ಸತಃ ಹನುಮಂತಂಚ ವೀರ್ಯವಾಂ ಸನ್ನಿಪತ್ ಮಹಾತೆ ಶೀಘ್ರೀವ ರಾಘವೋ ವಿಭೀಷಣಮಷ್ಟುಮಂತಂಚ ಲಕ್ಷ್ಮಣ ಬಲವಿಕ್ರಮ ಸಂಪನ್ನ ಆ ಮಹಾತೆಜಸ್ವಿ ಸುಮಿತ್ರ ಕುಮಾರನು ಓಡಿ ಹೋಗಿ ಜಾಂಬುವಂತ ಮತ್ತು ಹನುಮಂತನನ್ನು ಸಂಧಿಸಿ ಆ ಎಲ್ಲ ವಾನರನ್ನು ಜೊತೆ ಸೇರಿ ಶೀಘ್ರವಾಗಿ ವಾನರರಾಜ ಸುಗ್ರೀವ ಮತ್ತು ಭಗವಾನ್ ಶ್ರೀರಾಮನು ಇದ್ದಲ್ಲಿಗೆ ಬಂದನು ಆಗ ಲಕ್ಷ್ಮಣನು ವಿಭೀಷ್ಣನ ಮತ್ತು ಹನುಮಂತನ ಆಸರೆ ಪಡೆದು ನಡೆಯುತ್ತಿದ್ದನು ತೋ ರಾಮಿತ್ರ ಯಥಾ ಶ್ರೀರಾಮನ ಮುಂದೆ ಬಂದು ಅವನ ಚರಣಗಳಲ್ಲಿ ವಂದಿಸಿಕೊಂಡು ಸೌಮಿತ್ರಿಯು ಇಂದ್ರನ ಬಳಿಯಲ್ಲಿ ಉಪೇಂದ್ರನು ಅಂದರೆ ವಾಮನ ರೂಪಿ ಶ್ರೀಹರಿಯು ನಿಂತಂತೆ ಅಣ್ಣನ ಬಳಿಯಲ್ಲಿ ನಿಂತುಕೊಂಡನು ನಿಷ್ಠನ ರಾಘವಾಯ ಮಹಾತ್ಮನೇ ಅಚಚಕ್ಷೇತದ ವೀರೋ ಘೋರಮೇಂದ್ರ ವಧಂ ಆಗ ವೀರ ವಿಭೀಷಣನು ಮರಳಿದ್ದರಿಂದಲೇ ಶತ್ರುವು ಸತ್ತು ಹೋದುದು ಸೂಚಿತವಾಗಿತ್ತು ಅವನು ಮಹಾತ್ಮ ರಘುನಾಥನಲ್ಲಿ ಪ್ರಭೋ ಇಂದ್ರಜಿತನ ವಧೆಯು ಭಯಂಕರ ಇಂದ್ರಜಿತನ ವಧೆಯ ಭಯಂಕರ ಕಾರ್ಯ ನೆರವೇರಿತು ಎಂದು ಹೇಳಿದನು ರಾವಣೆ ಶಶಿರಂ ಲಕ್ಷ್ಮಣೇನ ಮಹಾತ್ಮನ ನವೇದಯತ ರಾಮಾಯ ತದಾ ಹೃಷ್ಟೋ ವಿಭೀಷಣ ವಿಭೀಷಣನು ಹರ್ಷದಿಂದ ಮಹಾತ್ಮ ಲಕ್ಷ್ಮಣನೇ ದ್ರಾವಣಕುಮಾರ ಇಂದ್ರಜಿತುವಿನ ಮಸ್ತಕವನ್ನು ಕಡಿದು ಉರುಳಿಸಿದನು ಎಂಬ ಸಮಾಚಾರವನ್ನು ಶ್ರೀರಾಮನಲ್ಲಿ ನಿವೇದಿಸಿಕೊಂಡನು ಶ್ರೈವ ಮಹಾವೀರ್ಯೋ ಲಕ್ಷ್ಮಣೇನೇಂದ್ರಜಿದ್ವಧಂ ಪ್ರಹರ್ಷಮತು ಲಂಬೆಭೇ ವಾಕ್ಯಂಚು ಲಕ್ಷ್ಮಣನು ಇಂದ್ರಜಿತುವನ್ನು ವಧಿಸಿದನೆಂಬ ಸಮಾಚಾರ ಕೇಳುತ್ತಲೇ ಮಹಾಪರಾಕ್ರಮಿ ಶ್ರೀರಾಮಚಂದ್ರನು ಅನುಪಮ ಹರ್ಷಿತನಾಗಿ ಇಂತೆಂದನು ಸಾಧು ಲಕ್ಷ್ಮಣ ತುಷ್ಟೋಸ್ಮಿ ಚಾಸುಕರಂ ಕೃತ ರಾವಣೇರ್ಗಿ ವಿನಾಶೇನ ಜಿತ ಮೆತ್ಯುಪತಾನಯ ಭಲೇ ಲಕ್ಷ್ಮಣ ನಾನು ನಿನ್ನ ಮೇಲೆ ಬಹಳ ಪ್ರಸನ್ನನಾಗಿದ್ದೇನೆ ಇಂದು ನೀನು ದೊಡ್ಡ ದುಷ್ಕರವಾದ ಪರಾಕ್ರಮ ತೋರಿದೆ ರಾವಣ ಪುತ್ರನು ಹತನಾದ್ದರಿಂದ ಯುದ್ಧದಲ್ಲಿ ನಾವು ಗೆದ್ದು ಬಿಟ್ಟಿದ್ದೇವೆ ಎಂದೇ ನಿಶ್ಚಿತವಾಗಿ ತಿಳಿ तं शिरस्युपाघ्रामय लक्ष्मणं कीर्तिवर्धनं लज्जमानं बलात् स्नेहादङ्कमारोप्य वीर्यवा उपवेश्य समुत्तमुत्सङ्गे परिष्वद्यावपीडितम् भ्रातरं लक्ष्मणं स्निग्धम् पुनः पुनरुद् पुनः पुनरुदैक्षत ಕೇಶವನ್ನು ವೃದ್ಧಿಗೊಳಿಸುವ ಲಕ್ಷ್ಮಣನು ತನ್ನ ಪ್ರಶಂಸೆ ಕೇಳಿ ಆಗ ಲಜ್ಜಿತನಾಗಿದ್ದನು ಆದರೆ ಪರಾಕ್ರಮಿ ಶ್ರೀರಾಮನು ಅವನನ್ನು ಬಲವಾಗಿ ಸೆಳೆದು ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು ಪ್ರೇಮದಿಂದ ಮಸ್ತಕವನ್ನು ಆಘ್ರಾಣಿಸಿದನು ಶಸ್ತ್ರಗಳ ಆಘಾತದಿಂದ ಪೀಡಿತನಾದ ಪ್ರಿಯ ತಮ್ಮ ಲಕ್ಷ್ಮಣನನ್ನು ಅಪ್ಪಿಕೊಂಡು ತುಂಬು ಪ್ರೇಮದಿಂದ ಪದೇ ಪದೇ ಅವನನ್ನೇ ನೋಡುತ್ತಿದ್ದನು शल्यसंपीडितं शस्तं निश्वसन्तं तु लक्ष्मणं रामस्तु दुःखसन्तप्तं तं तु निश्वासपीडितं मूर्तिचैनमुपाद्राय भृभूय संस्पृश्य संस्पृश्य चत्वरन् उवाच लक्ष्मणं वाक्यमुष्माश्वास्य पुरुषर्षमः ಶರೀರಕ್ಕೆ ನಾಟಿದ ಬಾಣಗಳಿಂದ ಅತ್ಯಂತ ಪೀಡಿತನಾಗಿ ಪದೇ ಪದೇ ನಿಟ್ಟುಸಿರು ಬಿಡುತ್ತಿದ್ದ ನೋವಿನಿಂದ ದುಃಖಿಸುತ್ತಿದ್ದ ಉಸಿರಾಡುವುದಕ್ಕೂ ಕಷ್ಟಪಡುತ್ತಿದ್ದ ಲಕ್ಷ್ಮಣನ ನೆತ್ತಿಯನ್ನು ಬಾರಿ ಬಾರಿಗೂ ಆಘ್ರಾಣಿಸುತ್ತಾ ಗಾಯಗೊಂಡಿದ್ದ ಶರೀರವನ್ನು ಮೃದುವಾಗಿ ಸ್ಪರ್ಶಿಸಿ ಪುರುಷೋತ್ತಮ ಶ್ರೀರಾಮನು ಸಮಾಧಾನಕರವಾದ ಮಾತುಗಳನ್ನು ಹೇಳಿದನು ಕೃತಂ ಪರಮ ಕಲ್ಯಾಣ ಕರ್ಮ ದುಷ್ಕರ ಕರ್ಮಣ अद्यमन्येहते पुत्रे रावणं निहतं युधि अद्याहं विजयी शत्रौ हते तस्मिन् दुरात्मनि रावणस्य नृशंसस्य दिष्ट्या वीरा वीरत्वयारणे खिन्नो हि दक्षिणो बाहु सहितस्य व्यपाश्रयः वीरनि ನೀನು ತನ್ನ ದುಷ್ಕರ ಕರ ಪರಾಕ್ರಮದಿಂದ ಪರಮ ಕಲ್ಯಾಣಕರ ಕಾರ್ಯವನ್ನು ನೆರವೇರಿಸಿರುವೆ ಇಂದು ಮಗನು ಸತ್ತು ಹೋದಾಗ ಯುದ್ಧದಲ್ಲಿ ರಾವಣನೂ ಸತ್ತನೆಂದೇ ತಿಳಿಯುವೆನು ಆ ದುರಾತ್ಮ ಶತ್ರುವಿನ ವಧೆಯಾದ್ದರಿಂದ ಇಂದು ನಾನು ನಿಜವಾಗಿ ವಿಜಯಿಯಾಗಿದ್ದೇನೆ ನೀನು ರಣರಂಗದಲ್ಲಿ ಇಂದ್ರ ಶತ್ರುವನ್ನು ಇಂದ್ರ ಜಿತುವನ್ನು ಸಂಹರಿಸಿ ನಿರ್ದಯೇ ನಿಶಾಚರಣ ನಿಶಾಚರ ರಾವಣನ ಬಲಭುಜವನ್ನು ಕತ್ತರಿಸಿಬಿಟ್ಟಿರುವುದು ಸೌಭಾಗ್ಯದ ಮಾತಾಗಿದೆ ಏಕೆಂದರೆ ಅವನೇ ರಾವಣನಿಗೆ ಎಲ್ಲಕ್ಕಿಂತ ದೊಡ್ಡ ಆಸರೆಯಾಗಿದ್ದನು ವಿಭೀಷಣ ಕೃತಂ ಕರ್ಮ ವಿಭೀಷಣೆ ಅಹೋಸ್ತ್ರೀರ ಕಥಂಚಿತ್ರಿಕೃತ ನಿರ್ಯಾಸ್ಯತಿ ರಾವಣ ವಿಭೀಷಣ ಹನುಮಂತರು ಯುದ್ಧದಲ್ಲಿ ಮಹಾಪರಾಕ್ರಮವನ್ನು ತೋರಿರುವರು ನೀವೆಲ್ಲರೂ ಸೇರಿ ಮೂರು ಹಗಲು ಮೂರು ರಾತ್ರಿಗಳಲ್ಲಿ ಹೇಗೋ ಆ ವೀರ ರಾಕ್ಷಸನನ್ನು ಕೊಂದು ಹಾಕಿ ನನ್ನನ್ನು ಶತ್ರುಹೀನರಾಗಿಸಿದಿರಿ ಇನ್ನು ರಾವಣನೇ ಯುದ್ಧಕ್ಕಾಗಿ ಹೊರಡುವನು ಈ ಸಂದರ್ಭದಲ್ಲಿ ಶ್ರೀರಾಮಚಂದ್ರನು ಆ ಸ್ಥಳದಲ್ಲಿ ಇರಲಿಲ್ಲ ಆ ಸ್ಥಳದಲ್ಲಿದ್ದದು ವಿಭೀಷಣ ಹನುಮದಾದಿಗಳು ಹಾಗೂ ಲಕ್ಷ್ಮಣ ಅವರೇ ಇಂದ್ರಜಿತ್ವಿನೊಡನೆ ಹೋರಾಡುತ್ತಿದ್ದವರು ಶ್ರೀರಾಮನು ಅವರಿಂದ ದೂರದಲ್ಲಿಯೇ ಇದ್ದ ಹಾಗಿದ್ದಾಗ ಶ್ರೀರಾಮನಿಗೆ ವಿಭೀಷಣ ಹನುಮಂತನು ಆಕ್ರಮವನ್ನು ತೋರಿದರು ಎಂಬುದನ್ನು ಹೇಗೆ ಅರಿವಾಗುತ್ತದೆ ಒಂದು ಕೆಲವರು ಆತನ ದೈವತ್ವದ ಪ್ರಕಟಣೆ ಇದು ಎಂದು ಹೇಳುತ್ತಾರೆ ಇನ್ನೊಂದು ಆತ ಊಹಿಸಿರಲೂಬಹುದು ಏಕೆಂದರೆ ಸ್ವತಃ ವಿಭೀಷಣನೇ ಲಕ್ಷ್ಮಣನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿದ್ದನು ಆ ಸಂದರ್ಭದಲ್ಲಿ ಲಕ್ಷ್ಮಣನನ್ನು ರಕ್ಷಿಸಿ ಕಾಪಾಡಬೇಕಾದುದು ವಿಭೀಷಣನ ಹೊಣೆಯೇ ಆಗಿತ್ತು ಇನ್ನು ಹನುಮಂತನ ಸಮರ್ಪಣಾ ಭಾವ ಶ್ರೀರಾಮನಿಗೆ ತಿಳಿದಿದ್ದುದು ಉಳಿದವರಂತೆ ಆತ ಪರಾಕ್ರಮ ತೋರಿಸಿಕೊಳ್ಳುವುದಕ್ಕೆ ಹೋಗುವನಲ್ಲ ಆದರೆ ಸಂದರ್ಭವಿದ್ದರೆ ತನ್ನ ಜೀವವನ್ನಾದರೂ ಎದೆಗೊಟ್ಟು ಲಕ್ಷ್ಮಣನನ್ನು ರಕ್ಷಿಸುವಂತಹವನು ಆದ್ದರಿಂದ ಇವರಿಬ್ಬರು ಲಕ್ಷ್ಮಣನ ವಿಜಯದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿರಲೇಬೇಕೆಂದು ರಾಮನೇ ಊಹಿಸಿರಲೂಬಹುದು ಬಲವ್ಯೋಹೇನ ಮಹತಾ ನಿರ್ಗತಿ ರಾವಣ್ಯೋಹೇ ಬಲವ್ಯೋಹೇನ ಮಹತಾ ಶ್ರಾ నిపాతితం మహా సైన్య సముదాయ సహిత పుత్రను హతదెందుణను విశాల సైన్యదొందికే యుద్ధకి బరును వృత్తి మహత నిహ నిశ్యామి దుర్జయం పుత్రవధయంగా సంతప్తనకి ఆ దుర్జయ రాక్షస రావణనను నూ భారీ సైన్యదేందక్రమించి కొందు హాకెను ತಸ್ಮಿನ್ ಲಕ್ಷ್ಮಣ ಇಂದ್ರನನ್ನು ಗೆದ್ದಿರುವ ಇಂದ್ರಜಿತವನ್ನು ಕೂಡ ನೀನು ಯುದ್ಧದಲ್ಲಿ ವಧಿಸಿದೆ ಆಗಿರುವಾಗ ನಿನ್ನಂತಹ ದಕ್ಷ ಸಹಾಯಕನಿರುವಾಗ ನನಗೆ ಸೀತೆ ಮತ್ತು ಭೂಮಂಡಲದ ರಾಜ್ಯವನ್ನು ಪಡೆಯಲು ಇಷ್ಟವೂ ಆಗಲಾರದು ಸತಂ ಭ್ರಾತರಮಾಶ್ವಾ ಪರಿಶ್ವಜ್ಯ ಚ ರಾಘವ ರಾಮ ಸುಷೀಣ ಮುದಿ ಸಮಭಾಷ್ಯೇದ್ರವೀತ್ ಹೀಗೆ ತಮ್ಮನನ್ನು ಶ್ಲಾಘಿಸಿ ಶ್ರೀರಾಮನು ಅವನನ್ನು ಅಪ್ಪಿಕೊಂಡು ಸಂತೋಷದಿಂದ ವಾನರ ವೈದ್ಯ ಸುಷೇಣನನ್ನು ಕರೆದು ಹೇಳಿದನು ಸಶಲ್ಯೋಯಂ ಮಹಾಪ್ರಾಜ್ಞ ಸೌಮಿತ್ ಪರಮ ಿವಂತುಷೇಣ್ಣೆ ನೀನು ಬೇಗ ಈ ಮಿತ್ರವತ್ಸಲ ಸೌಮಿತ್ರಿಯು ಪೂರ್ಣ ಸ್ವಸ್ಥವಾಗುವಂತಹ ಚಿಕಿತ್ಸೆ ಮಾಡು ಅವನ ಶರೀರದಲ್ಲಿನ ಬಾಣಗಳಿಂದಾದ ನೋವು ಎಲ್ಲವೂ ದೂರವಾಗಲಿ ವಿಶಲ್ಯ ಕ್ರಿಯತ ಕ್ಷಿಪ್ರಂ ವಿಭೀಷಣಃ ವೃಕ್ಷವಾನರ ಸೈನ್ಯಾಣಂ ಶೂರಾಣಾಂದ್ರುಮಯೋಧಿನಾಂ ಚೇಚಾಪ್ಯನೆ ತೇಚಾಪ್ಯನ್ಯೇತ್ರ ಯುದ್ಧಂತಿ ಸಶಲ್ಯವ್ರಣಿನಸ್ತಥ ತೇಪಿ ಸರ್ವೇ ಪ್ರಯತ್ನೇನ ತಿಯತ್ತಿಯಂತಾಂ ಸುಕನಸ್ಥಯ ಲಕ್ಷ್ಮಣ ಲಕ್ಷ್ಮಣ ಮತ್ತು ವಿಭೀಷಣರ ಶರೀರಗಳಿಂದ ನೀನು ಬೇಗನೆ ಬಾಣಗಳನ್ನು ಕಿತ್ತು ಕಾಯ ತುಂಬುವಂತೆ ಮಾಡು ವೃಕ್ಷಗಳಿಂದ ಯುದ್ಧ ಮಾಡುವ ಶೌರವೀರ ಕನ್ನಡಿಗಳ ಮತ್ತು ವಾನರರ ಸೈನಿಕರು ಶತ್ರುಗಳ ಬಾಣಗಳಿಂದ ಗಾಯಗೊಂಡು ಯುದ್ಧ ಮಾಡುತ್ತಿದ್ದ ಅವರೆಲ್ಲರನ್ನು ನೀನು ಪ್ರಯತ್ನ ಮಾಡಿ ಸ್ವಸ್ಥಗೊಳಿಸು ಏವ ಮುಕ್ತ ಸ ರಾಮೇಣ ಮಹಾತ್ಮ ಹರಿಯೋ ತಪ ಲಕ್ಷ್ಮಣಾಯ ದೌನ ಸ್ಪುಷೇಣ ಪರಮೌಷಧಂ ಮಹಾತ್ಮ ಶ್ರೀರಾಮನು ಹೀಗೆ ಹೇಳಿದಾಗ ವಾನರ ಯೂಥಪತಿ ಸುಷೇಣನು ಲಕ್ಷ್ಮಣನ ಮೂಗಿನಲ್ಲಿ ಒಂದು ಉತ್ತಮೋತ್ತಮ ಔಷಧಿಯನ್ನು ಹಚ್ಚಿದನು ನತಸ್ಯ ಗಂಧ ಮಾತಾ ನಿರ್ವೇದಶ್ಚವ ಸಂ್ರಣಯೇವಚ ಅದರ ವಾಸನೆ ಮೂಸಿದೊಡನೆ ಲಕ್ಷ್ಮಣನ ಶರೀರದಿಂದ ಬಾಣಗಳು ಕಳಚಿಬಿದ್ದು ಅವನ ನೋವೆಲ್ಲ ಮಾಯವಾಯಿತು ಅವನ ಶರೀರದಲ್ಲಿ ಆದ ಗಾಯಗಳೆಲ್ಲ ವಾಸಿಯಾದವು ವಿಭೀಷಣ ಮುಖಾನಾಂಚ ಸುಹೃದಾ ರಾಘವಾಗ್ನಯ ಸರ್ವ ವಾನರ ಮುಕ್ತ ಚಿಕಿತ್ಸಾ ಮಕರೋತ್ತದ ಶ್ರೀರಾಮಚಂದ್ರನ ಆಜ್ಞೆಯಂತೆ ಸುಭೀಷಣನು ಕ್ಷಮಿಸಿ ಸುಷೇಣನು ವಿಭೀಷಣಾದಿ ಸುಹೃದರಿಗೆ ಸಮಸ್ತ ಶ್ರೇಷ್ಠ ವಾನರರಿಗೆ ಕೂಡಲೇ ಚಿಕಿತ್ಸೆ ನೀಡಿದನು ತ ಸಕೃತಿ ಮಾಪನ್ನೋ ಹತ ಶಲ್ಯೋ ಗಜ ಕ್ಲಮಃ ಸೌಮಿತ್ರಿರ್ಮುರ್ಮುದೆ ಸೌಮಿತ್ರಿರ್ಮುಮುದೆ ತತ್ರ ಕಣೇನ ವಿಗತ ಜ್ವನಃ ಮತ್ತೆ ಕ್ಷಣಾರ್ಧದಲ್ಲಿ ಬಾಣಗಳ ಗಾಯವಾಸಿಯಾಗಿ ವಾಸಿಯಾಗಿ ನೋವು ಹೊರಟು ಹೋದಾಗ ಸುಮಿತ್ರ ಕುಮಾರನು ಸ್ವಸ್ಥ ಹಾಗೂ ನಿರೋಗಿಯಾಗಿ ಹರ್ಷಗೊಂಡನು ಥೈವ ರಾಮ ಪ್ಲವಗಾಧಿಪಸ್ತಥಾ ವಿಭೀಷಣ ವಿಭೀಷಣ ಅಕ್ಷರಪತಿ ಸವೀರ್ಯವಾಮ್ ಅವೇಕ್ಷ ಸೌಮಿತ್ರಿ ಮರೋಗಮುಥಿತಮುದಾಸ ಸೈನ್ಯ ಸುಚಿರಾಂ ಜಹರ್ಷಿರೆ ಆಗ ಶ್ರೀರಾಮ ವನರಾಜ ಸುಮಾನರರಾಜ ಸುಗ್ರೀವ ವಿಭೀಷಣ ಕ್ರಮಿ ಜಾಂಬವಂತನೇ ಮೊದಲಾದ ಲಕ್ಷ್ಮಣನು ಮೊದಲಾದವರು ಲಕ್ಷ್ಮಣನು ನಿರೋಗಿಯಾಗಿ ನಿಂತಿರುವುದನ್ನು ನೋಡಿ ಸೈನ್ಯ ಸಹಿತ ಸಂತೋಷಗೊಂಡರು ಅಪೂಜಯತ್ಕರ್ಮ ಸ ಲಕ್ಷ್ಮಣಸು ದುಷ್ಕರ ದಾಶರಥಿರ್ ಮಹಾತ್ಮ ಬೂವಹೃಷ್ಟೋ ಯುಧಿವಾ ನೇಂದ್ರೋ ನಿಶಮ್ಯತಂ ಶಚಿತ ನಿಪಾತಿತ ಮಹಾತ್ಮ ದಾಶರಥಿ ಶ್ರೀರಾಮನು ಲಕ್ಷ್ಮಣನ ಆ ಅತ್ಯಂತ ದುಷ್ಕರಕ ಪರಾಕ್ರಮವನ್ನು ಪುನಃ ಪುನಃ ಭಾರಿ ಭಾರಿ ಪ್ರಶಂಸೆ ಮಾಡಿದನು ಸುಂದರಜಿತನು ಯುದ್ಧದಲ್ಲಿ ಸತ್ತನೆಂದು ತಿಳಿದು ಸುಗ್ರೀವನಿಗೂ ಬಹಳ ಪ್ರಸನ್ನತೆ ಉಂಟಾಯಿತು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ತೊಂಬತ್ತೊಂದನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ